Hello dear student, welcome to my new video here Yuvraj from EV Talk channel. Dear student, ivattu nan ee video mukantara nimge SSLC English medium social science sambandhapatta India climate lesson anna discuss martta idini. So one of the most important lesson anta helabodu nim exam purpose ge. So ee lesson alli saakashtu questions arise agutte. So adralli part 1 part 2 anta eradu video maadi upload martta idini. So ee lesson alli saakashtu questions varudrinda सो ನಿಮಗೆ ಹೆವಿ ಆಗಲೇ ಇರುವ ಆಗದೇ ಬರದಗೆ ನಾನು ಇಂಡಿಯಾ ಕ್ಲೈಮೇಟ್ ಅಂತ ಪಾರ್ಟ್ ಅಂತ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಸೊ ಈ ವಿಡಿಯೋ ಜಸ್ಟ್ ನಾನು 1 ಮಾರ್ಕ್ಸ್ ಕ್ವೆಶ್ಚನ್ ಡಿಸ್ಕಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಪಾರ್ಟ್ 2 ಅಂತ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಅದು. ಸೊ ಆ ವಿಡಿಯೋ ಕೂಡ ನಾನು 3-4 ಮಾರ್ಕ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದೀನಿ. ಸೊ ದಯವಿಟ್ಟು ಎರಡು ವಿಡಿಯೋ ನೋಡಿ, ಯಾಕಂತಂದ್ರೆ ನೀವು ಎರಡು ವಿಡಿಯೋ ನೋಡಿದ್ರೆ ಎಲ್ಲ ಕ್ವೆಶ್ಚನ್ಸ್ ನಿಮ್ಗೆ ಕವರ್ ಆಗಿಬಿಡುತ್ತೆ, ಈ ಲೆಸನ್ ಅಲ್ಲಿ ಬರುವಂತ ಎಲ್ಲ ಕ್ವೆಶ್ಚನ್ಸ್ ಕವರ್ ಆಗಿಬಿಡುತ್ತೆ. ಆಲ್ಸೋ ನಿಮಗೆ ಎಕ್ಸಾಮ್ ಅಲ್ಲಿ ಸಾಕಷ್ಟು ಹೆಲ್ಪ್ ಕೂಡ ಆಗುತ್ತೆ ಫ್ರೆಂಡ್ಸ್. ನಾವು ಲೆಟ್ಸ್ ಮೂವ್ ದ ಕ್ವೆಶ್ಚನ್ಸ್. ಸೊ ಕ್ವೆಶ್ಚನ್ಸ್ ಮೂವ್ ಆಗುತ್ತೆ ಸ್ಟೂಡೆಂಟ್ಸ್. ಇನ್ನು ನನ್ನ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನನ್ನ ಯುವಿ ಟಾಕ್ ಚಾನಲ್ ಅಲ್ಲಿ ಮೋರ್ ದೆನ್ 210 ಪ್ಲಸ್ ವಿಡಿಯೋಸ್ ಇದೆ ನಿಮಗೆ ನೋಡೋದಕ್ಕೆ. ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಹಾಗೆ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಜೊತೆಗೆ ಇನ್ ಫ್ಯೂಚರ್ ಕೂಡ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟ ಹಾಗೆ. ಎಲ್ಲ ಲೆಸನ್ಸ್ ವಿಡಿಯೋಸ್ ಅನ್ನ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವಿಡಿಯೋ ಕೂಡ ನೋಡಬಹುದು ಸ್ಟೂಡೆಂಟ್ಸ್. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರಿವಿಯಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ ವಿಡಿಯೋಸ್ ಲಿಂಕ್ ಇದೆ, ಅವೆಲ್ಲ ವಿಡಿಯೋಸ್ ನೋಡಬಹುದು. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ನೀವು ಏನೇ ಡೌಟ್ ಇದ್ರೂ ಟೆಲಿಗ್ರಾಮ್ ಗ್ರೂಪಲ್ಲಿ ನಮ್ಮ ಜೊತೆ ಡಿಸ್ಕಸ್ ಮಾಡಬಹುದು. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮುಖಾಂತರ ಕೂಡ ನಿಮ್ಮ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನಾವು ಲೆಟ್ಸ್ ಮೂವ್ ದ ಫಸ್ಟ್ ಕ್ವೆಶನ್. ವಿಚ್ ಟೈಪ್ ಆಫ್ ಕ್ಲೈಮೇಟ್ ಫೌಂಡ್ ಇನ್ ಇಂಡಿಯಾ ಅಂತ ಇದೆ. ವಿಚ್ ಟೈಪ್ ಆಫ್ ಕ್ಲೈಮೇಟ್ ಫೌಂಡ್ ಇನ್ ಇಂಡಿಯಾ, ವಾಟ್ ಯು ಥಿಂಕ್? ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಟ್ರಾಪಿಕಲ್ ಮನ್ಸೂನ್ ಕ್ಲೈಮೇಟ್. ಓಕೆ, ಇಂಡಿಯಾದಲ್ಲಿ ನಮ್ಗೆ ಯಾವ ರೀತಿ ಕ್ಲೈಮೇಟ್ ಸಿಗ್ತದೆ ಸ್ಟೂಡೆಂಟ್ಸ್? ಟ್ರಾಪಿಕಲ್ ಮನ್ಸೂನ್ ಕ್ಲೈಮೇಟ್ ಸಿಗುತ್ತೆ ನಮಗೆ. ಸಿದರ್ ದ ಸೆಕೆಂಡ್ ಕ್ವೆಶನ್ ಇಸ್ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ದ ಟೆಂಪರೇಚರ್ ಇಸ್ ಹೈ ಇನ್ ಇಂಡಿಯಾ. ಓಕೆ, ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ದ ಟೆಂಪರೇಚರ್ ಇಸ್ ಹೈ ಇನ್ ಇಂಡಿಯಾ. ದ ಹೈ ಹೈ ಅಂತ ಹೇಳ್ತಾರೆ, ಯಾಕೆ ನಮಗೆ ಟೆಂಪರೇಚರ್ ಹೈ ಇರುತ್ತೆ ಸಮ್ಮರ್ ಸೀಸನ್ ಅಲ್ಲಿ ಅಂತಂದಾಗ. ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಡ್ಯೂರಿಂಗ್ ದಿಸ್ ಸೀಸನ್ ದ ಸನ್ಸ್ ರೇಸ್ ಫಾಲ್ ವರ್ಟಿಕಲಿ ಓವರ್ ದ ನಾರ್ಥರ್ನ್ ಹೆಮಿಸ್ಫಿಯರ್, ಹೆನ್ಸ್ ದ ಟೆಂಪರೇಚರ್ ಇಸ್ ಹೈ ಇನ್ ಇಂಡಿಯಾ. ನೋಡಿ, ಸೊ ಯಾಕೆ ನಮಗೆ ಸಮ್ಮರ್ ಸೀಸನ್ ಅಲ್ಲಿ ಇಂಡಿಯಾದಲ್ಲಿ ಟೆಂಪರೇಚರ್ ಹೈ ಇರುತ್ತೆ ಅಂದ್ರೆ, ಡ್ಯೂರಿಂಗ್ ದಿಸ್ ಸೀಸನ್ ದ ಸನ್ಸ್ ರೇಸ್, ಓಕೆ ಸನ್ಸ್ ರೇಸ್ ಅನ್ನತ್ತೆ, ಇಟ್ ಫಾಲ್ ವರ್ಟಿಕಲಿ ಓವರ್ ದ ನಾರ್ಥರ್ನ್ ಹೆಮಿಸ್ಫಿಯರ್, ಹೆನ್ಸ್ ದ ಟೆಂಪರೇಚರ್ ಇಸ್ ಹೈ ಇನ್ ಇಂಡಿಯಾ. ಓಕೆ, ಥರ್ಡ್ ಕ್ವೆಶನ್ ಬಂದ್ಬಿಟ್ಟು ದ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡೆಡ್ ಇನ್ ನಾರ್ತ್ ಇಂಡಿಯಾ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ಫೈ. ದ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡೆಡ್ ಇನ್ ನಾರ್ತ್ ಇಂಡಿಯಾ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ಫೈ ಅಂತ ಅದೇ. ಓಕೆ, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಲಾಂಗ್ ಡೇ ಅಂಡ್ ಡಿಸ್ಟೆನ್ಸ್ ಅವೇ ಫ್ರಾಮ್ ದಿ ಸಿ. ನೋಡಿ, ಲಾಂಗ್ ಡೇ ಇರೋದು ಒಂದು ರೀಸನ್, ಆದರೆ ಇನ್ನೊಂದು ಇಟ್ಸ್ ಡಿಸ್ಟೆನ್ಸ್ ಅವೇ ಫ್ರಾಮ್ ದಿ ಸಿ. ಎರಡು ಕಾರಣಕ್ಕೆ ನಾರ್ತ್ ಇಂಡಿಯಾದಲ್ಲಿ ಡ್ಯೂರಿಂಗ್ ಸಮ್ಮರ್ ಸೀಸನ್ ಅಲ್ಲಿ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡಿ, ವಿಚ್ ಇಸ್ ದ ಹಾಟೆಸ್ಟ್ ಪ್ಲೇಸ್ ಆಫ್ ಇಂಡಿಯಾ ಅಂತ ಇದೆ. ವಿಚ್ ಇಸ್ ದ ಹಾಟೆಸ್ಟ್ ಪ್ಲೇಸ್ ಆಫ್ ಇಂಡಿಯಾ? ಸಿ, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಗಂಗಾನಗರ್. ಸೊ ಗಂಗಾನಗರ್ ಈಸ್ ಕನ್ಸಿಡರ್ಡ್ ಈಸ್ ದ ಹಾಟೆಸ್ಟ್ ಪ್ಲೇಸ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ನಾವು ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವೆಶನ್. ದ ಫಿಫ್ತ್ ಕ್ವೆಶನ್ ಈಸ್ ವಾಟ್ ಈಸ್ ದ ರೀಸನ್ ಫಾರ್ ರೈನ್ಫಾಲ್ ಅಟ್ ಸಮ್ ಪ್ಲೇಸಸ್ ಇನ್ ಇಂಡಿಯಾ ಡ್ಯೂರಿಂಗ್ ಏಪ್ರಿಲ್ ಅಂಡ್ ಮೇ? ಸೊ ವಿ ಕನ್ಸಿಡರ್ ಏಪ್ರಿಲ್ ಮೇ ನಾವು ಸಮ್ಮರ್ ಸೀಸನ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ದಿಸ್ ಟೈಮ್ ಆಲ್ಸೋ ಅಂಡ್ ಡ್ಯೂರಿಂಗ್ ದ ಏಪ್ರಿಲ್ ಅಂಡ್ ಮೇ ವಿ ಫೌಂಡ್ ರೈನ್ಫಾಲ್ ಸಮ್ ಪ್ಲೇಸ್ ಆಫ್ ದಿ ಇಂಡಿಯಾ. ಓಕೆ, ಸಿ ದೇರ್, ಏನ್ ರೀಸನ್ ಇರ್ಬೋದು? ಡ್ಯೂ ಟು ಲೋಕಲ್ ಟೆಂಪರೇಚರ್ ಅಂಡ್ ವಿಂಡ್ಸ್ ಅಂತ ಹೇಳ್ಬೋದು. ಸೊ ಡ್ಯೂ ಟು ಲೋಕಲ್ ಟೆಂಪರೇಚರ್ ಮತ್ತು ವಿಂಡ್ಸ್ ಇದ್ರಿಗೋಸ್ಕರ ನಾವು ಕೆಲವೊಂದು ಪ್ಲೇಸಲ್ಲಿ ರೇನ್ ನಾವು ನೋಡ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ದಿ ಏಪ್ರಿಲ್ ಅಂಡ್ ಮೇ. ಓಕೆ, ನಾವು ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ನೇಮ್ ಆಫ್ ರೈನ್ಫಾಲ್ ದಟ್ ಫಾಲ್ಸ್ ಇನ್ ಏಪ್ರಿಲ್ ಮೇ ಕನ್ವೆಕ್ಷನಲ್ ರೇನ್ ಇನ್ ಕೇರಳ? ಓಕೆ, ಕನ್ವೆಕ್ಷನಲ್ ರೇನ್ ಆಗುತ್ತೆ ಕೇರಳದಲ್ಲಿ ಏಪ್ರಿಲ್ ಮೇ ಅಲ್ಲಿ. ಸೊ ವಾಟ್ ಇಸ್ ದ ನೇಮ್ ಫಾರ್ ದಟ್ ನೇಮ್ ಆಫ್ ದಟ್ ರೇನ್? ಸಿ ದೇರ್, ಸೊ ನೇಮ್ ಅಂತ ಕರಿತೀವಿ ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ, ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ ಆ ರೇನ್ಗೆ. ಓಕೆ, ನೆಕ್ಸ್ಟ್ ನೋಡಿ ಸೆವೆಂತ್ ಕ್ವೆಶನ್. ವಾಟ್ ಇಸ್ ದ ನೇಮ್ ಆಫ್ ರೈನ್ಫಾಲ್ ದಟ್ ಫಾಲ್ಸ್ ಇನ್ ಏಪ್ರಿಲ್ ಮೇ ಇನ್ ಬೆಂಗಾಲ್? ಓಕೆ, ಬೆಂಗಾಲ್ ಅಲ್ಲಿ ಬರುವಂತ ಮಳೆಗೆ ನಾವೇನಂತ ಕರಿತೀವಿ? ನಾನು ಆಗಲೇ ಹೇಳಿದೆ ನಿಮಗೆ, ಕೇರಳದಲ್ಲಿ ಬರುವಂತ ಏಪ್ರಿಲ್ ಮೇಲೆ ಬರುವಂತ ರೈನ್ಫಾಲ್ಗೆ ನಾವು ಮ್ಯಾಂಗೋ ಶವರ್ಸ್ ಅಂತ ಕರೆದ್ರೆ, ವಾಟ್ ಇಸ್ ದ ನೇಮ್ ಆಫ್ ದ ರೈನ್ಫಾಲ್ ದಟ್ ಫಾಲ್ಸ್ ಇನ್ ಏಪ್ರಿಲ್ ಮೇ ಇನ್ ಬೆಂಗಾಲ್? ಬೆಂಗಾಲ್ ಅಲ್ಲಿ ಬೀಳುವಂತ ಮಳೆಗೆ ಏನಂತ ಕರಿತೀವಿ ಏಪ್ರಿಲ್ ಮೇ ಅಲ್ಲಿ? ಶುಡ್ ಕಾಲ್ ಇಟ್ ದ ಕಾಲ ಬೈಸಾಖಿ ಅಂತ ಕರಿತೀವಿ ನಾವು, ಕಾಲ ಬೈಸಾಖಿ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವೆಶನ್. ದ ಏಟ್ ಕ್ವೆಶನ್ ಈಸ್ ವಾಟ್ ಇಸ್ ದ ನೇಮ್ ಆಫ್ ರೈನ್ಫಾಲ್ ದಟ್ ಫಾಲ್ಸ್ ಇನ್ ದ ಮಂತ್ ಆಫ್ ಏಪ್ರಿಲ್ ಮೇ ಇನ್ ಕರ್ನಾಟಕ? ಸೊ ಏಪ್ರಿಲ್ ಮೇ ಮಂತಲ್ಲಿ ರೈನ್ಫಾಲ್ ಆಗುತ್ತೆ, ಅದಕ್ಕೆ ಅಂತ ಕರಿತೀವಿ ಕರ್ನಾಟಕದಲ್ಲಿ. ಸೊ ವಾಟ್ ಯು ಕಾಲ್ ಇಟ್ ದ
ಕಾಫಿ ಬ್ಲಾಸಮ್ಸ್ ಅಂತ ಕರೀತೀವಿ ಕಾಫಿ ಬ್ಲಾಸಮ್ಸ್ ಅಂತ ಕರೀತೀವಿ ಸೋ ಏಪ್ರಿಲ್ ಮೇ ಅಲ್ಲಿ ಕರ್ನಾಟಕದಲ್ಲಿ ಆಗುವಂತ ರೈನ್ ಗೆ ಓಕೆ ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ವಿಚ್ ಸೀಸನ್ ಬ್ರಿಂಗ್ಸ್ ಹೈಯೆಸ್ಟ್ ರೈನ್ಫಾಲ್ ಇನ್ ತಮಿಳುನಾಡು ಸೋ ಯಾವ ಒಂದು ಸೀಸನ್ ತಮಿಳುನಾಡಲ್ಲಿ ಹೈಯೆಸ್ಟ್ ರೈನ್ಫಾಲ್ ತರುತ್ತೆ ಯಾವ ಸೀಸನ್ ಇರುತ್ತೆ ಸ್ಟೂಡೆಂಟ್ಸ್ ಸಿ ದೇರ್ ದ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಆರ್ ದ ರಿಟ್ರೇಟಿಂಗ್ ಮಾನ್ಸೂನ್ ಸೀಸನ್ ಅಂತ ಹೇಳ್ತೀವಿ ಸೊ ತಮಿಳುನಾಡಲ್ಲಿ ಹೈಯೆಸ್ಟ್ ಮಾನ್ಸೂನ್ ಸೀಸನ್ ಬಂದ್ಬಿಟ್ಟು ಯಾವ ಸೀಸನ್ ತರುತ್ತೆ ಅಂದ್ರೆ ಇದು ಎರಡು ರೀತಿಯಿಂದ ಕರಿಬಹುದು ಅದಕ್ಕೆ ದ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ ಜೊತೆಗೆ ರಿಟ್ರೇಟಿಂಗ್ ಮಾನ್ಸೂನ್ ಸೀಸನ್ ಅಂತ ಕೂಡ ಕಾಲ್ ಮಾಡ್ತೀವಿ ಸ್ಟೂಡೆಂಟ್ ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್ ಟೆಂತ್ ಕ್ವಶನ್ ಬಂದ್ಬಿಟ್ಟು ವಾಟ್ ಸೀಸನ್ ಬ್ರಿಂಗ್ಸ್ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ ಸೊ ಯಾವ ಸೀಸನ್ ಇಂಡಿಯಾದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಅಂತ ತರುತ್ತೆ ಸಿರಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಆರ್ ರೈನ್ ಸೀಸನ್ ಅಂತ ಹೇಳ್ಬೋದು ನಾವು ಸೊ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಆರ್ ರೈನ್ ಸೀಸನ್ ಬ್ರಿಂಗ್ಸ್ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ ಅಂತ ಹೇಳ್ಬೋದು ಓಕೆ 11th ಕ್ವಶನ್ ನೋಡಿ ದ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ಸ್ ಟು ರಿಟ್ರೀಟ್ ಇನ್ ಅರ್ಲಿ ಅಕ್ಟೋಬರ್ ಓಕೆ ಫೈವ್ ಸೀರಿಯಲ್ ದ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ಸ್ ಟು ರಿಟ್ರೀಟ್ ಇನ್ ಅರ್ಲಿ ಅಕ್ಟೋಬರ್ ಫೈವ್ ಫಾರ್ ದ ರೈಟ್ ಆನ್ಸರ್ ದಿಸ್ ಕ್ವಶನ್ ಈಸ್ ಇನ್ ಅರ್ಲಿ ಅಕ್ಟೋಬರ್ ಡ್ಯೂ ಟು ಡಿಕ್ರೀಸ್ ಆಫ್ ಟೆಂಪರೇಚರ್ ಲೋ ಪ್ರೆಷರ್ ಏರಿಯಾ ಈಸ್ ಗ್ರ್ಯಾಜುಯಲಿ ರಿಪ್ಲೇಸ್ಡ್ ಬೈ ಹೈ ಪ್ರೆಷರ್ ಓವರ್ ದಿ ಲ್ಯಾಂಡ್ ಮಾಸ್ ಅ ಲೋ ಪ್ರೆಷರ್ ಏರಿಯಾ ಈಸ್ ಡೆವಲಪ್ಡ್ ಓವರ್ ದಿ ಬೇ ಆಫ್ ಬೆಂಗಾಲ್ ಸೀರಿಯರ್ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ಸ್ ರಿಟ್ರೀಟ್ ಇನ್ ಅರ್ಲಿ ಅಕ್ಟೋಬರ್ ಯಾಕಪ್ಪ ಅಂತಂದ್ರೆ ಇನ್ ಅರ್ಲಿ ಅಕ್ಟೋಬರ್ ಅಲ್ಲಿ ಡ್ಯೂ ಟು ಡಿಕ್ರೀಸ್ ಆಫ್ ಟೆಂಪರೇಚರ್ ಲೋ ಪ್ರೆಷರ್ ಏರಿಯಾ ಇಸ್ ಗ್ರ್ಯಾಜುಯಲಿ ರಿಪ್ಲೇಸ್ಡ್ ಬೈ ಹೈ ಪ್ರೆಷರ್ ಓವರ್ ದ ಲ್ಯಾಂಡ್ ಮಾಸ್ ಅ ಲೋ ಪ್ರೆಷರ್ ಏರಿಯಾ ಇಸ್ ಡೆವಲಪ್ಡ್ ಓವರ್ ದಿ ಬೇ ಆಫ್ ಬೆಂಗಾಲ್ ಅಂತ ಹೇಳ್ಬೋದು ಓಕೆ ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಇಸ್ ದ ಲೋವೆಸ್ಟ್ ರೈನ್ಫಾಲ್ ಸೀಸನ್ ಇನ್ ಇಂಡಿಯಾ ಸೊ ಯಾವ್ದಕ್ಕೆ ನಾವು ಲೋವೆಸ್ಟ್ ರೈನ್ಫಾಲ್ ಸೀಸನ್ ಇನ್ ಇಂಡಿಯಾ ಅಂತ ಕರಿತೀವಿ ಸಿರಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ವಿಂಟರ್ ಸೀಸನ್ ಗೆ ನಾವು ಲೋವೆಸ್ಟ್ ರೈನ್ಫಾಲ್ ಸೀಸನ್ ಅಂತ ಕೇಳ್ತೀವಿ ಇಟ್ಸ್ ಆಲ್ಸೋ ದ ವಿಂಟರ್ ಸೀಸನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್ ಓಕೆ ಸ್ಟೂಡೆಂಟ್ಸ್ ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ಟೂಡೆಂಟ್ 13th ಕ್ವೆಶನ್ ನೋಡಿ ವಿಚ್ ಇಸ್ ದ ಲೋವೆಸ್ಟ್ ರೈನ್ಫಾಲ್ ಪ್ಲೇಸ್ ಇನ್ ಇಂಡಿಯಾ ಅಂತದೆ ಸೊ ಇಂಡಿಯಾದ ಲೋವೆಸ್ಟ್ ರೈನ್ಫಾಲ್ ಪ್ಲೇಸ್ ಯಾವ್ದಪ್ಪ ಅಂತ ಇಂಡಿಯಾದಲ್ಲಿ ರೋಹಿಲಿ ಇನ್ ಜೈಸಲ್ಮರ್ ಇನ್ ಆಫ್ ರಾಜಸ್ಥಾನ್ ಅಂತ ಬರುತ್ತೆ ಸೊ ಇಟ್ಸ್ ಇನ್ ಇಟ್ಸ್ ಪೀಪಲ್ ಇದು ಏನು ಬರುತ್ತೆ ಫ್ರೆಂಡ್ಸ್ ಓಕೆ ರೋಹಿಲಿ ಅಂತ ಒಂದು ಪ್ಲೇಸ್ ಇದೆ ಇಟ್ಸ್ ಇನ್ ಜೈಸಲ್ಮರ್ ದಲ್ಲಿ ಬರುತ್ತೆ ಇಟ್ಸ್ ಇನ್ ದ ಸ್ಟೇಟ್ ಆಫ್ ರಾಜಸ್ಥಾನ್ ಸೊ ಅದು ಲೋವೆಸ್ಟ್ ರೈನ್ಫಾಲ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇಂಡಿಯಾದಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ವಿಚ್ ಇಸ್ ದ ಹೈಯೆಸ್ಟ್ ರೈನ್ಫಾಲ್ ಪ್ಲೇಸ್ ಇನ್ ಇಂಡಿಯಾ ಹಾಗಾದ್ರೆ ಇಂಡಿಯಾದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗೋ ಪ್ಲೇಸ್ ಯಾವ್ದು ಅಂತ ಹೇಳ್ಬೋದು ನೀವು ಲೋವೆಸ್ಟ್ ಬಂದ್ಬಿಟ್ಟು ರೋಹಿಲಿ ಅಂತ ಗೊತ್ತಾಯ್ತು ಹಾಗಾದ್ರೆ ವಿಚ್ ಇಸ್ ದ ಹೈಯೆಸ್ಟ್ ರೈನ್ಫಾಲ್ ಪ್ಲೇಸ್ ಇನ್ ಇಂಡಿಯಾ ಸಿದಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಮೇಘಾಲಯ ಮಾಸಿನ್ ರಾಮ್ ನಾವು ಮಾಸಿನ್ ರಾಮ್ ಅಂತ ಬರುತ್ತೆ ಮೇಘಾಲಯದಲ್ಲಿ ಬರುತ್ತೆ ಮಾಸಿನ್ ರಾಮ್ ಅಂತ ಸೊ ಅದು ಒನ್ ಆಫ್ ದಿ ಹೈಯೆಸ್ಟ್ ರೈನ್ಫಾಲ್ ಪ್ಲೇಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು ನಾವು ಓಕೆ ನೆಕ್ಸ್ಟ್ ನೋಡಿ 15th ಕ್ವಶನ್ ವಿಚ್ ಕಂಟ್ರೀಸ್ ಅಗ್ರಿಕಲ್ಚರ್ ಈಸ್ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ರೈನ್ ಅಂತ ಹೇಳ್ತೀವಿ ನಾವು ಯಾವ ಒಂದು ದೇಶದ ಅಗ್ರಿಕಲ್ಚರ್ ಅನ್ನ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕರಿತೀವಿ ನಾವು ಸಿದಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸ್ಟೂಡೆಂಟ್ ಇಂಡಿಯಾ ಸೊ ಇಂಡಿಯಾ ಕಂಟ್ರಿಗೆ ನಾವು ಸೊ ಯಾಕಂದ್ರೆ ಭಾರತದಲ್ಲಿ ಈ ಒಂದು ರೈತರ ಒಂದು ಕೃಷಿಯನ್ನು ನಾವು ಇಟ್ಸ್ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕನ್ಸಿಡರ್ ಮಾಡ್ತೀವಿ ಓಕೆ ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್ ಓಕೆ 16th ಕ್ವಶನ್ ನೋಡಿ ವಿಚ್ ಇಸ್ ದ ಕೋಲ್ಡೆಸ್ಟ್ ಮಂತ್ ಆಫ್ ಇಂಡಿಯಾ ಡೋಂಟ್ ಬಿ ಕನ್ಫ್ಯೂಸ್ ಸ್ಟೂಡೆಂಟ್ಸ್ ನಾನು ಮತ್ತೆ ಹೇಳಿದೆ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಸಾಕಷ್ಟು ಬರುತ್ತೆ ಲೋವೆಸ್ಟ್ ರೈನ್ಫಾಲ್ ಪ್ಲೇಸ್ ಕೇಳ್ತಾರೆ ಹೈಯೆಸ್ಟ್ ರೈನ್ಫಾಲ್ ಕೇಳ್ತಾರೆ ಹಾಟೆಸ್ಟ್ ಪ್ಲೇಸ್ ಕೇಳ್ತಾರೆ ಕೋಲ್ಡೆಸ್ಟ್ ಪ್ಲೇಸ್ ಕೇಳ್ತಾರೆ ಸೊ ಸಾಕಷ್ಟು ಕ್ವಶನ್ ಸರಿಯಾಗಿ ಇದೆ ಲೆಸನಲ್ಲಿ ಹೀಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಮ ವಿಡಿಯೋ ಏನಾದರೂ ಅರ್ಥ ಆಗಲ್ಲ ಅಂತಂದ್ರೆ ಮತ್ತೆ ರಿಪೀಟ್ ಆಗಿ ವಿಡಿಯೋ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ ಸೊ 16th ಕ್ವಶನ್ ಬಂದ್ಬಿಟ್ಟು ವಿಚ್ ಈಸ್ ದ ಕೋಲ್ಡೆಸ್ಟ್ ಮಂತ್ ಆಫ್ ಇಂಡಿಯಾ ಅಂತದೆ ಸೊ ಯಾವ ಜಾಗದಲ್ಲಿ ಕೋಲ್ಡೆಸ್ಟ್ ಮಂತ್ ಆಫ್ ದಿ ಇಂಡಿಯಾ ಜನವರಿ ಮಂತ್ ಅನ್ನ ನಾವು ಕೋಲ್ಡೆಸ್ಟ್ ಮಂತ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ ಸ್ಟೂಡೆಂಟ್ಸ್ ಇಟ್ಸ್ ನೋಡಿದ್ರೆ ಜನವರಿ ಮಂತ್ ಅನ್ನ ಓಕೆ ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್ ವಾಟ್ ಡು ಯು ಮೀಟ್ ಬೈ ಮಾನ್ಸೂನ್ ವಿಂಡ್ಸ್ ವಾಟ್ ಡು ಯು ಮೀಟ್ ಬೈ ಮಾನ್ಸೂನ್ ವಿಂಡ್ಸ್ ಹಾಗಾದ್ರೆ ಮಾನ್ಸೂನ್ ವಿಂಡ್ಸ್ ಅಂದ್ರೆ ಏನು ಸಿದೆ ದ ವಿಂಡ್ ವಿಚ್ ಚೇಂಜ್ ದಿಯರ್ ಡೈರೆಕ್ಷನ್ ಅಕಾರ್ಡಿಂಗ್ ಟು ಸೀಸನ್ ಆರ್ ನೋನ್ ಆಸ್ ಅ ಮಾನ್ಸೂನ್ ವಿಂಡ್ಸ್ ಓಕೆ ಯಾವ ವಿಂಡ್ಸ್ ತನ್ನ ಡೈರೆಕ್ಷನ್ ಚೇಂಜ್ ಮಾಡುತ್ತೆ ಅಕಾರ್ಡಿಂಗ್ ಟು ಸೀಸನ್ ಇಸ್ ನೋನ್ ಆಸ್ ದಿ ಮಾನ್ಸೂನ್ ವಿಂಡ್ಸ್ ಅಂತ ಹೇಳ್ತೀವಿ ನಾವು ಓಕೆ ಸ್ಟೂಡೆಂಟ್ಸ್ ನಾವು ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್ ವಿಚ್ ಪ್ಲೇಸ್ ಹ್ಯಾಸ್ ರೆಕಾರ್ಡೆಡ್ ದ ಲೋವೆಸ್ಟ್ ಟೆಂಪರೇಚರ್ ಸೊ ಯಾವ ಪ್ಲೇಸ್ ಟು ರೆಕಾರ್ಡ್ ಆಗಿದೆ ಲೋವೆಸ್ಟ್ ಟೆಂಪರೇಚರ್ ನ ರೆಕಾರ್ಡ್ ಮಾಡಿದೆ ಹಾಗಾದ್ರೆ ಇನ್ ಇಂಡಿಯಾದಲ್ಲಿ ಸಿದೆ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೊ ಯಾವ ಪ್ಲೇಸ್ ಲೋವೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಇನ್ ಇಂಡಿಯಾ ಡ್ರಾಸ್ ನಿಯರ್ ಕಾರ್ಗಿಲ್ ಹ್ಯಾಸ್ ರೆಕಾರ್ಡೆಡ್ ಲೋವೆಸ್ಟ್ ಟೆಂಪರೇಚರ್ ಸೊ ಕಾರ್ಗಿಲ್ ಅಲ್ಲಿ ಬರುವಂತ ಒಂದು ಡ್ರಾಸ್ ಅಂತ ಒಂದು ಪ್ಲೇಸ್ ಇದೆ ಸೊ ನಿಯರ್ ಕಾರ್ಗಿಲ್ ಹತ್ರ ಡ್ರಾಸ್ ಅಂತ ಒಂದು ಪ್ಲೇಸ್ ಇದೆ ಇಂಡಿಯಾದಲ್ಲಿ ಬರ್ತದೆ ಸೊ ಆ ಒಂದು ಪ್ಲೇಸ್ ಲೋವೆಸ್ಟ್ ಟೆಂಪರೇಚರ್ನ
ಲೋವೆಸ್ಟ್ ಟೆಂಪರೇಚರ್ ಬಂದಿದ್ದು ರೆಕಾರ್ಡ್ ಆಗಿದೆ ಆ ಒಂದು ಪ್ಲೇಸ್ ಅಲ್ಲಿ. ಸ್ಟೂಡೆಂಟ್ಸ್ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಸೊ ಈ ಕ್ವಶನ್ ಜೊತೆಗೇನೆ ಓಕೆ ಅದೇ ಕ್ವಶನ್ ನೋಡಿ, ನಾವು ಡ್ರಾಸ್ ಬಗ್ಗೆ ನಿಮ್ಗೆ ಹೇಳ್ತದೆ ಅದು ಲೋವೆಸ್ಟ್ ರೆಕಾರ್ಡ್ ಟೆಂಪರೇಚರ್ ಅಂತ. ಹಾಗಾದ್ರೆ ವೈ ಡಿಡ್ ಡ್ರಾಸ್ ನಿಯರ್ ಕಾರ್ಗಿಲ್ ಹ್ಯಾಸ್ ರೆಕಾರ್ಡೆಡ್ ದ ಲೋವೆಸ್ಟ್ ಟೆಂಪರೇಚರ್? ಹಾಗಾದ್ರೆ ಡ್ರಾಸ್ ಇದೆಲ್ಲ ನಿಯರ್ ಕಾರ್ಗಿಲ್ ಹತ್ರ, ಅದು ಯಾಕೆ ನಮಗೆ ಲೋವೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿದೆ? ಸಿ ದೇರ್ ಸ್ಟೂಡೆಂಟ್ಸ್, ಬಿಕಾಸ್ ಯಾಕಂತಂದ್ರೆ ಡ್ರಾಸ್ ನಿಯರ್ ಕಾರ್ಗಿಲ್ ಹ್ಯಾಸ್ ರೆಕಾರ್ಡೆಡ್ ದ ಲೋವೆಸ್ಟ್ ಟೆಂಪರೇಚರ್ ಬಿಕಾಸ್ ಇಟ್ ಲೊಕೇಟೆಡ್ ಇನ್ ವೆರಿ ಹೈ ಅಲ್ಟಿಟ್ಯೂಡ್. ಓಕೆ, ಯಾಕಲ್ಲಿ ನಾವು ಲೋವೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿದೆ ಅಂತಾರೆ, ಅದು ಲೊಕೇಟ್ ಆಗಿದೆ. ಎಲ್ಲಿ ಲೊಕೇಟ್ ಅಂದ್ರೆ ಇಟ್ಸ್ ಇನ್ ವೆರಿ ಹೈ ಅಲ್ಟಿಟ್ಯೂಡ್. ಸೊ ಈಗ ಅಲ್ಲಿ ನಾವು ಲೋವೆಸ್ಟ್ ರೆಕಾರ್ಡ್ ಟೆಂಪರೇಚರ್ ರೆಕಾರ್ಡ್ ಇದನ್ನ ನೋಡ್ತೀವಿ ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ ಅಂತ ಅನ್ಕೋತೀವಿ ಸ್ಟೂಡೆಂಟ್ಸ್. ನಾನು ಹೇಳ್ತಾ ಇದ್ದೀನಿ ಇದು ಇಂಡಿಯಾ ಕ್ಲೈಮೇಟ್ ಲೆಸನ್ ಪಾರ್ಟ್ ಒನ್ ವಿಡಿಯೋ ಇದೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಇಂಡಿಯಾ ಕ್ಲೈಮೇಟ್ ಲೆಸನ್ ಪಾರ್ಟ್ ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ಕೂಡ ನೋಡಿ. ಸೊ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಕೂಡ ಮಾಡಿ ಸ್ಟೂಡೆಂಟ್ಸ್. ಓಕೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಗ್ರೂಪ್ ಕೂಡ ಇದೆ, ಅದು ಕೂಡ ಗ್ರೂಪ್ ಜಾಯ್ನ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.